ಇನ್ನು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೂ ಮುನ್ನ ಬಿಜೆಪಿ ಮತ್ತೆ ಜೆಡಿಎಸ್ ಹೊಂದಾಣಿಕೆಯ ಪರಿಣಾಮ ಅತಿ ಹೆಚ್ಚಾಗಿ ಬೀರ್ತಕ್ಕಂಥದ್ದು ನನ್ನ ಮೇಲೆ. ಆದರೂ ಕೂಡ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕಂದ್ರೆ ನಾವು ಕೆಲಸ ಮಾಡೋದಕ್ಕೆ ಕೂಡ ರೆಡಿ ಇದ್ದೀವಿ ಅನ್ನೋ ಒಂದು ಹೇಳಿಕೆಯನ್ನ ಪ್ರೀತಮ್ ಗೌಡ ಅವರು ನೀಡಿದ್ದಾರೆ. ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ಮೈತ್ರಿ ವಿಚಾರದಲ್ಲಿ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದವರಲ್ಲಿ ಪ್ರೀತಮ್ ಗೌಡ ಅವರು ಕೂಡ ಒಬ್ರು. ಸೊ ಈಗ ಒಂದು ಹೇಳಿಕೆಯನ್ನ ಕೂಡ ನೀಡ್ತಾ ಇದ್ದಾರೆ. ಬಿಜೆಪಿ ಪಕ್ಷದ ಒಳಿತಿಗಾಗಿ ಜೆಡಿಎಸ್ ಮೈತ್ರಿ ಮಾಡ್ಕೊಂತಾ ಇದೆ. ಸೊ ಮುಂದಿನ ಸಿಎಂ ಕೂಡ ವಿಜಯೇಂದ್ರ ಅಂತ ಹೇಳಿ ಪ್ರೀತಮ್ ಗೌಡ ಹೇಳಿಕೆಯನ್ನ ಕೂಡ ನೀಡಿರ್ತಕ್ಕಂಥದ್ದು. ಸೊ ಮೋದಿಯನ್ನ ಪ್ರಧಾನಿಯಾಗಿಸಬೇಕು ಅಂತ ಅಂದ್ರೆ ನಾವು ನಮ್ಮೆಲ್ಲ ಅಸಮಾಧಾನವನ್ನ ಕೂಡ ಪಕ್ಕಕ್ಕಿಟ್ಟು ನಾವು ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ ಮಾಜಿ ಶಾಸಕ ಪ್ರೀತಮ್ ಗೌಡ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೂ ಮುನ್ನ ಬಿಜೆಪಿ ಮತ್ತೆ ಜೆಡಿಎಸ್ನೊಂದಿಗೆ ಹೊಂದಾಣಿಕೆಯ ಪರಿಣಾಮ ಅತಿ ಹೆಚ್ಚಾಗಿ ಪರಿಣಾಮವನ್ನ ಬೀರಿರ್ತಕ್ಕಂಥದ್ದು ನನ್ನ ಮೇಲೆ. ಆದರೂ ಕೂಡ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋ ಒಂದು ಮಹದಾಸೆಯಿಂದ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರು ಕೂಡ ತಿಳಿಸಿದ್ದಾರೆ. ಹಾಗೆ ರಾಜ್ಯ ರಾಜಕಾರಣದಲ್ಲಿ ಸೋಮಣ್ಣ ಮತ್ತೆ ಯತ್ನಾಳ್ ಅವರು ಕೂಡ ಹಿರಿಯರಿದ್ದಾರೆ. ಜೆಡಿಎಸ್ ಜೊತೆ ಹೊಂದಾಣಿಕೆ ಆದಾಗ ಎಫೆಕ್ಟ್ ಆದ ವ್ಯಕ್ತಿಯಲ್ಲಿ ಪ್ರೀತಮ್ ಗೌಡ ಸಹ ಒಬ್ಬರಾಗಿದ್ರು. ಆದ್ರೆ ಮತ್ತೆ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಇಚ್ಛೆ ಪಟ್ಟವರಲ್ಲಿ ನಾನು ಕೂಡ ಒಬ್ಬ. ಇಚ್ಛೆಯನ್ನ ಕೂಡ ಪಟ್ಟಿದ್ದೀವಿ, ಅದಕ್ಕಾಗಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ಸೋಮಣ್ಣ ಅವರು ಮತ್ತೆ ಯತ್ನಾಳ್ ಅವರು ಕೂಡ ಮೋದಿ ಪ್ರಧಾನಿ ಆಗ್ಬೇಕಂತ ಹೇಳಿದ್ದಾರೆ. ಕಾಲಕ್ರಮೇಣ ಎಲ್ಲವೂ ಕೂಡ ಸರಿಯಾಗುತ್ತೆ, ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡೋಣ. ಲೋಕಸಭಾ ಚುನಾವಣೆಗೆ ಬಹಳ ಹೆಚ್ಚಿನ ಶಕ್ತಿಯನ್ನ ಸೋಮಣ್ಣ ಅವರು ಹಾಗೆ ಯತ್ನಾಳ್ ಅವರು ಕೂಡ ಕೊಡ್ತಾರೆ ಅನ್ನೋ ಒಂದು ಹೇಳಿಕೆಯನ್ನ ಕೂಡ ನೀಡಿರ್ತಕ್ಕಂಥದ್ದು. ಸೊ ಈ ಒಂದು ವಿಚಾರದಲ್ಲಿ ವೈಯಕ್ತಿಕ ವಿಚಾರ ಏನೇ ಇದ್ರು ಕೂಡ ಅದನ್ನ ದೂರ ಇಟ್ಟು ನಾವು ಮೋದಿಯನ್ನ ಪ್ರಧಾನಿ ಮಾಡತಕ್ಕಂತ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಹಾಗೆ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಕೂಡ ಮಾತನಾಡಿದ್ದರು. ವಿಜಯೇಂದ್ರ ಅವರು ಕೂಡ ಸಿಎಂ ಆಗ್ತಾರೆ ಅನ್ನೋ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ಅಶ್ವಮೇಧ ಯಾಗ ಕುದುರೆ ಕಟ್ಟಿದ್ದಾರೆ, ಹರಕೆಯ ಕುರಿ ಯಾರು ಅನ್ನೋದು ಮುಂದೆ ಗೊತ್ತಾಗುತ್ತೆ. ವಿಜಯೇಂದ್ರ ಅವರ ಶಕ್ತಿ ಏನು, ಅವರ ರಾಜಕೀಯ ತಂತ್ರಗಾರಿಕೆ ಏನು ಏನು ಅಂತ ಹೇಳಿ ಕೂಡ ಲೋಕಸಭೆಯಲ್ಲಿ ಗೊತ್ತಾಗುತ್ತೆ. ಲೋಕಸಭಾ ಚುನಾವಣೆ ಕಳೆದ ಮೇಲೆ ಎಲ್ರಿಗೂ ಕೂಡ ತಿಳಿಯುತ್ತೆ. ಮೈತ್ರಿ ವಿಚಾರದಲ್ಲಿ ಕೂಡ ನಾನು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದೆ, ಆದ್ರೆ ಮೋದಿ ಅವರೇ ಮತ್ತೆ ಪ್ರಧಾನಿ ಆಗ್ಬೇಕು ಅಂತ ಬಯಸ್ತಾ ಇದ್ದೀನಿ. ಹಾಗಾಗಿ ಎಲ್ಲವನ್ನ ಬದಿಗಿಟ್ಟು ಎಲ್ಲವನ್ನ ಪಕ್ಕಕ್ಕಿಟ್ಟು ನಾನು ಕೆಲಸ ಮಾಡೋದಕ್ಕೆ ಕೂಡ ತಯಾರಾಗಿದ್ದೀನಿ ಅನ್ನೋ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಜೆಡಿಎಸ್ ಪಕ್ಷದವರು ಕೂಡ ಮೋದಿ ಹೇಳಿದಂತೆ ಕೇಳ್ತಾರೆ ಅಂತ ಹೇಳಿ ಪ್ರೀತಮ್ ಗೌಡ ಅವರು ಕೂಡ ಮಾತನಾಡಿದ್ದಾರೆ. ಎಸ್ ಬಗ್ಗೆ ಪ್ರೀತಮ್ ಗೌಡ ಮಾತನಾಡಿದ್ದಾರೆ, ಇಲ್ಲಿದೆ ನೋಡಿ. ರಾಜಕಾರಣದಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ, ಸೋಮಣ್ಣ ಅವರು ಆಗಿರ್ಬೋದು, ಯತ್ನಾಳ್ ಅವರು ಇರ್ಬೋದು. ರಾಜಕೀಯವಾಗಿ ಜೆಡಿಎಸ್ ಜೊತೆ ಹೊಂದಾಣಿಕೆ ಆದಂತಹ ಸಂದರ್ಭದಲ್ಲಿ ಅತ್ಯಂತ ರಾಜಕೀಯವಾಗಿ ಎಫೆಕ್ಟ್ ಆಗಿರೋ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಪ್ರೀತಮ್ ಗೌಡ. ಆದರೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ನಮ್ಮೆಲ್ಲ ವೈಯಕ್ತಿಕ ಹಿತಾಸಕ್ತಿಗಳನ್ನ ಬದಿಗೊತ್ತಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಸದುದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು, ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ಸೋಮಣ್ಣ ಅವರು ಹೊರತಾಗಿರಲ್ಲ, ಯತ್ನಾಳ್ ಅವರು ಕೂಡ ಹೊರತಾಗಿರಲ್ಲ. ಅವರು ಬಹಳ ಬಾರಿ ಉಲ್ಲೇಖ ಮಾಡಿದ್ದಾರೆ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ
ನೋಡ್ಬೇಕು ಅನ್ನೋದೇ ನಮ್ಮ ಕನಸು ಅನ್ನೋದನ್ನ ಸೋಮಣ್ಣ ಸಾಹೇಬರು ಹೇಳಿದ್ದಾರೆ, ಯತ್ನಾಳ್ ಅವರು ಹೇಳಿದ್ದಾರೆ. ಹಾಗಾಗಿ ಅದಕ್ಕೆ ವಿಶೇಷವಾದ ಅರ್ಥ ಕೊಡೋದು ಬೇಡ, ಕಾಲಕ್ರಮೇಣ ಎಲ್ಲ ಸರಿ ಹೋಗುತ್ತೆ. ನನಗೂ ಅಲಯನ್ಸ್ ಆದಾಗ ಬೇಜಾರಾಗಿತ್ತು, ಕ್ರೈಯಿಂಗ್ ಬೇಬಿ ಗೆಟ್ಸ್ ದ ಮಿಲ್ಕ್ ಅಂತೇಳಿ ಹೇಳಿದ್ದಾರೆ ಸೋಮಣ್ಣ ಅವರು ಮಾತನಾಡ್ತಾ ಹೇಳಿದ್ದಾರೆ. ಅಂದರೆ ಪಕ್ಷದ ಒಳಿತಿಗಾಗಿ ನಾವು ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋದ್ರ ಜೊತೆಯಾಗಿ ನಮ್ಮ ವೈಯಕ್ತಿಕ ಏನಿರುತ್ತೆ ಆ ವೈಯಕ್ತಿಕಕ್ಕೋಸ್ಕರ ನಾವು ಸದ್ದು ಮಾಡೋಂಥ ಸಹಜ, ಅದರಲ್ಲಿ ನಾನು ಕೂಡ ಒಬ್ಬ ಅವರಂತೆ. ಆದರೆ ಅದೆಲ್ಲವನ್ನ ಮೀರಿ ಕಾಲ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿ ಮಾಡಬೇಕು ಅನ್ನೋ ಸದುದ್ದೇಶ ನಮ್ಮೆಲ್ಲ ಮುಖಂಡರಲ್ಲಿರೋ ಕಾರಣ ಇದೆಲ್ಲ ಕಾಲಕ್ರಮೇಣ ಸರಿ ಹೋಗುತ್ತೆ. ಬಹಳ ಹೆಚ್ಚಿನ ಶಕ್ತಿಯನ್ನು ಸನ್ಮಾನ್ಯ ಸೋಮಣ್ಣ ಅವರು, ಯತ್ನಾಳ್ ಸಾಹೇಬರು ಎಲ್ಲರೂ ಸೇರಿ ಪಕ್ಷಕ್ಕೆ ಕೊಡ್ತಾರೆ. ಅದರಲ್ಲಿ ಪ್ರೀತಮ್ ಗೌಡನ ಕೂಡ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡೋಂಥದ್ದನ್ನು ಮಾಡಿ ಮತ್ತೊಮ್ಮೆ ಮೋದಿಯವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡೋಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ. ನೋಡಿ, ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಅಧ್ಯಕ್ಷರಾದ ನಂತರ ಭೇಟಿ ಮಾಡಿಲ್ಲ, ಆ ಕಾರಣಕ್ಕೋಗಿ ಭೇಟಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಾನು ಹಾಸನದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹಾಸನ ಬಗ್ಗೆ ಯೋಚನೆ ಮಾಡ್ಬೋದು, ರಾಜ್ಯದ ಬಗ್ಗೆ ಯೋಚನೆ ಮಾಡೋದು ಕಿರಿಯರಿದ್ದಾರೆ, ಅವರೆಲ್ಲರೂ ಸೇರಿ ಮಾಡ್ತಾರೆ. ಯಡಿಯೂರಪ್ಪನವ್ರಿಗೆ ಏನ್ ಗತಿ ಆಯ್ತು ಅಂತ ಹೇಳಿದ್ರೆ, ನಾಲ್ಕು ಬಾರಿ ಮುಖ್ಯಮಂತ್ರಿ ಆದ್ರು, ಸನ್ಮಾನ್ಯ ವಿಜಯೇಂದ್ರ ಅವರು ಇವಾಗ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಮುಂದೆ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ತಿಮ್ಮಾಪುರ ಅವರ ಹೇಳಿಕೆ ಇರ್ಬೋದು. ಹರಕೆ ಕುರಿ ಯಾರಾಗ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ಆದ್ರೆ ಒಂದೇ ಹೇಳ್ತೀನಿ, ವಿಜಯೇಂದ್ರ ಅವರು ಅಶ್ವಮೇಧ ಕುದುರೆ ರೀತಿಯಲ್ಲಿ ಮುಂಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ವಿಜಯದ ಕಡೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ಬಹಳ ದಿನ ಕಾಯುವಂತ ಅವಶ್ಯಕತೆ ಇಲ್ಲ. 2024 ಲೋಕಸಭಾ ಚುನಾವಣೆಯಲ್ಲಿ ನೀವು ವಿಜಯೇಂದ್ರ ಅವರ ಶಕ್ತಿ ಏನು, ಅವರ ರಾಜಕೀಯ ತಂತ್ರಗಾರಿಕೆ ಏನು ಅನ್ನೋದನ್ನ ನಿಮ್ಮೆಲ್ಲರ ಮುಂದೆ ಅವರು ತೋರಿಸುವಂತ ಕೆಲಸವನ್ನ ಮಾಡ್ತಾರೆ. ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರಲ್ಲಿ ಪ್ರೀತಮ್ ಗೌಡ ಕೂಡ ಒಬ್ಬ. ಆದ್ರೆ ಉದ್ದೇಶ ಏನು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಲ್ಲ. ಅವ್ರ ಬಾಯಲ್ಲೇ ಬರ್ತಿದೆ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಮತ್ತೊಮ್ಮೆ ಅಂತೇಳಿ ಹೇಳಿ, ಆ ಕಾರಣಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ಹೋಗುವಂತ ಅವಶ್ಯಕತೆ ಇದೆ. ಕಾಲಕ್ರಮೇಣ ಅವರು ಕೂಡ ಸರಿ ಹೋಗ್ತಾರೆ. ಸ್ವಲ್ಪ ಹಿರಿಯರಿದ್ದಾರೆ, ಮನಸ್ಸಲ್ಲಿ ಬೇಜಾರಿರುತ್ತೆ, ಅದು ಕಾಲಕ್ರಮೇಣವಾಗಿ ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ಹೆಚ್ಚು ನಾವು ಮಹತ್ವವನ್ನು ಕೊಡುವಂತ ಅವಶ್ಯಕತೆ ಇಲ್ಲ. ಅವರೆಲ್ಲರೂ ಹಿರಿಯರಿದ್ದಾರೆ, ಅವರ ಆಶೀರ್ವಾದದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಎಂಪಿ ಚುನಾವಣೆಯಲ್ಲಿ ಮುಂಬರುವಂತ ಚುನಾವಣೆಯಲ್ಲಿ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಹಾಸನ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರು, ಸೊ ಬಿಜೆಪಿ ಪಕ್ಷದ ಒಳಿತಿಗಾಗಿ ಜೆಡಿಎಸ್ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯನ್ನ ಮಾಡ್ಕೊಳ್ತಾ ಇದೆ. ಸೊ ಈ ವಿಚಾರವಾಗಿ ನಾನು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರಲ್ಲಿ ನಾನು ಕೂಡ ಒಬ್ನು. ಆದ್ರೆ ಅದೆಲ್ಲದನ್ನ ಕೂಡ ಬದಿಗಿಟ್ಟು ಈಗ ಏನು ಮೋದಿಯವರನ್ನ ಮತ್ತೆ ಪ್ರಧಾನಿಯಾಗಿ ನೋಡ್ಬೇಕು ಅಂತ ಅಂದ್ರೆ, ಅವರನ್ನೇ ಮತ್ತೆ ಪ್ರಧಾನಿಯಾಗಿ ಮಾಡ್ಬೇಕಂತ ಅಂದ್ರೆ ನಾನು ಕೂಡ ಕೆಲಸ ಮಾಡ್ತೀನಿ ಅನ್ನೋ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ.